ಜೀವವನ್ನ ಪಣಕ್ಕಿಟ್ಟು ಭೋರ್ಕರೆಯುವ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವ ಮೀನುಗಾರರು ಸದಾ ಸಾವಿನ ಜೊತೆ ಗುದ್ದಾಟ ಮಾಡ್ತಾರೆ. ಸಾವಿನ ಕದ ತಟ್ಟಿದ ಅನೇಕ ಮೀನುಗಾರರು ಕಡಲಲ್ಲೇ ಜಲಸಮಾಧಿಯಾಗಿದ್ದಾರೆ, ಕಡಲಿನಲ್ಲಿ ಅಪಾಯಕ್ಕೆ ಸಿಲುಕುತ್ತಾರೆ. ಮೀನುಗಾರರೇ ತಮ್ಮ ಜೀವದ ರಕ್ಷಣೆಗೆ ಮುಂದಾಗಿದ್ದು ತಮ್ಮದೇ ಖರ್ಚಿನಲ್ಲಿ ಬೋಟ್ ಆಂಬ್ಯುಲೆನ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ. ಮಂಗಳೂರಿನಲ್ಲಿ ಸದ್ದಿಲ್ಲದೆ ಬೋಟ್ ಆಂಬ್ಯುಲೆನ್ಸ್ ತಯಾರಾಗ್ತಿದೆ. ಉಳ್ಳಾಲದ ಮೀನುಗಾರರೇ ತಮ್ಮ ಸ್ವಂತ ಖರ್ಚಿನಲ್ಲಿ ರಾಜ್ಯದ ಮೊದಲ ಬೋಟ್ ಆಂಬ್ಯುಲೆನ್ಸ್ ಅನ್ನು ಸಿದ್ಧಪಡಿಸುತ್ತಿದ್ದಾರೆ. ನದಿ ಅಥವಾ ಆಳ ಸಮುದ್ರದಲ್ಲಿ ಬೋಟ್ ಅವಘಡ ಸಂಭವಿಸಿದರೆ ಕ್ಷಣ ಮಾತ್ರದಲ್ಲಿ ತಲುಪುವ ಈ ಬೋಟ್ ಆಂಬ್ಯುಲೆನ್ಸ್ ಮೀನುಗಾರರ ಪಾಲಿಗೆ ಆಪದ್ಬಂಧವಾಗಲಿದೆ. ಉಳ್ಳಾಲ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋಟ್ ಆಂಬ್ಯುಲೆನ್ಸ್ ಅನ್ನು ಸಿದ್ಧಪಡಿಸುತ್ತಿದೆ. ಅವಘಡ ಆದಾಗ ನಮಗೆ ಕಾಲ್ ಬರ್ತವೆ, ನಮ್ಮದ್ರೆ ಅಥವಾ ಬೇರೆ ಕಡೆಯಿಂದಾದರೂ ಕಾಲ್ ಬರ್ತವೆ ನಮ್ಮ ಏರಿಯಾದಲ್ಲಿ. ಬರುವಾಗ ನಾವು ದೋಣಿ ಹಿಡ್ಕೊಂಡು ಹೋಗ್ತೇವೆ ಜನರನ್ನು ತರಲಿಕ್ಕೋಸ್ಕರ. ಹಾಗೆ ಹೋಗುವಾಗ ನಮ್ಮ ದೋಣಿಯಲ್ಲಿ ಸಾಮಾನು ಬಿಡ್ದು ಗಿಲ್ನೆಟ್ಟ ಬಲೆಗಲು ಅದು ಇದೆಲ್ಲ ಇರ್ತದೆ ದೋಣಿಯಲ್ಲಿ. ಈ ಲೋಡ್ ಹಿಡ್ಕೊಂಡು ಹೋಗುವಾಗ ಕಷ್ಟ ಆಗ್ತದೆ, ಆವಾಗ ಹೋಗಿ ಮುಟ್ಟುವಾಗ ಲೇಟ್ ಆಗ್ತದೆ. ಹೀಗೆ ಆಗಿ ಕೆಲವು ಆಗ್ತಾ ಉಂಟು. ಮಳೆಗಾಲದಲ್ಲಿ ನೆರೆ ಬರುವಾಗ ಅಲ್ಲಿ ಇಲ್ಲಿ ಫೋನ್ ಮಾಡಿ ಕರೀತಾರೆ, ಆವಾಗ ನಾವು ದೋಣಿ ಹಿಡ್ಕೊಂಡು ಬರ್ತೇವೆ. ಎಲ್ಲದಕ್ಕೂ ಆಲೋಚನೆ ಮಾಡಿ ಸಂಘದಲ್ಲಿ ಒಂದು ಸಂಘ ತಯಾರು ಮಾಡಿ ಮೂರು ವರ್ಷ ಆಯಿತು. ಉಳ್ಳಾಲ ಜೆಟ್ಟಿಯನ್ನು ಕೇಂದ್ರವಾಗಿರಿಸಿ ಕಾರ್ಯಾಚರಣೆ ಆರಂಭಿಸಲು ಸಿದ್ಧತೆ ನಡೆಸಿದ್ದು, ಈ ಬೋಟ್ ಆಂಬ್ಯುಲೆನ್ಸ್ನಲ್ಲಿ ಆಮ್ಲಜನಕ ವೈದ್ಯಕೀಯ ಉಪಕರಣಗಳು ಇದೆ. ಲೈಫ್ ಜಾಕೆಟ್ ಸಹಿತ ಜೀವ ಉಳಿಸಲು ಬೇಕಾದ ತುರ್ತು ಚಿಕಿತ್ಸಾ ವ್ಯವಸ್ಥೆಗಳು ಇರಲಿದೆ. ಆಂಬ್ಯುಲೆನ್ಸ್ನಲ್ಲಿ ಕಾರ್ಯನಿರ್ವಹಿಸಲು 15 ಮಂದಿಯ ತಂಡವೊಂದು ಸಜ್ಜಾಗಿದೆ. ಆಂಬ್ಯುಲೆನ್ಸ್ಗಾಗಿ ಮೀನುಗಾರರು ಸರ್ಕಾರದ ಮುಂದೆ ಹಲವಾರು ವರ್ಷಗಳಿಂದ ಮನವಿ ಮಾಡುತ್ತಿದ್ದಾರೆ. ಬೋಟ್ ಆಂಬ್ಯುಲೆನ್ಸನ್ನು ನೀಡುವ ಭರವಸೆಯನ್ನು ಸರ್ಕಾರಗಳು ಕೊಟ್ಟರೂ ಇಲ್ಲಿವರೆಗೆ ಪೂರೈಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮೀನುಗಾರಿಕಾ ಸಂಘ ಬೋಟ್ ಆಂಬ್ಯುಲೆನ್ಸ್ ಅನ್ನು ಸಿದ್ಧಪಡಿಸುತ್ತಿದೆ.